ಜಾಹಿರಾತು ಫಲಕಗಳಿಂದ ಭಾರಿ ಅಪಘಾತ ಅನಾಹುತಗಳಿಗೆ ಕಾರಣವಾಗಿದೆ ಉಚ್ಚ ನ್ಯಾಯಾಲಯ ಆದೇಶವಿದ್ದರೂ ಯಾಕೆ ಇದರ ತೆರವು ಆಗಲಿಲ್ಲ ಹೌದು ಆನೇಕಲ್ನಿಂದ ಚಂದಾಪುರ ಕಡೆಗೆ ಸಂಚರಿಸುವ ಮುಖ್ಯ ರಸ್ತೆ ಮಧ್ಯಭಾಗದಲ್ಲಿ ಗಿಡಗಳನ್ನು ನೆಟ್ಟು ರಸ್ತೆಯ ಅಂದ ಹಾಗೂ ಪರಿಸರಕ್ಕೆ ಅನಾನುಕೂಲ ಮಾಡಿಕೊಡಲಾಗ್ತಾ ಇದೆ ಆದರೆ ಇಲ್ಲಿ ರಸ್ತೆ ಮಧ್ಯೆ ಅಳವಡಿಸಿದ ಜಾಹೀರಾತು ಫಲಕಗಳಿಗೆ ಯಾರ ಅನುಮತಿಯನ್ನು ಕೂಡ ಪಡೆದುಕೊಂಡಿಲ್ಲ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ಈ ಜಾಹೀರಾತು ಫಲಕಗಳನ್ನು ಅಳವಡಿಸಿ ಲಕ್ಷಾಂತರ ರೂಪಾಯಿಗಳ ಬಾಡಿಗೆಯನ್ನು ಪಡಿತಾ ಇರುವ ಕಾಣದ ಆ ವ್ಯಕ್ತಿ ಯಾರು ಯಾಕೆ ಆತನ ಮೇಲೆ ತಿಲಕ್ ಗೌಡ ಮೇಲೆ ಬಿದ್ದಂತಹ ಕೇಸ್ಗಳು ಯಾಕೆ ಹಾಕ್ತಾ ಇಲ್ಲ ಹಾಗಾದರೆ ಇದರ ರಕ್ಷಕರು ಯಾರು ಇದರ ಗುಟ್ಟೇನು ಸಂಬಂಧಿಸಿದ ಅಧಿಕಾರಿಗಳು ಈ ಕೂಡಲೇ ಜಾಹೀರಾತು ಫಲಕಗಳನ್ನು ಅಳವಡಿಸಿರುವ ವ್ಯಕ್ತಿಯ ಮೇಲೆ ಕೂಡಲೇ ಕೇಸ್ ದಾಖಲಿಸಿ ಬಂಧಿಸಬೇಕು ಇದು ಉಚ್ಚ ನ್ಯಾಯಾಲಯದ ಆದೇಶದಂತೆ ಯಾವುದೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜಾಹೀರಾತು ಫಲಕಗಳನ್ನು ಅಳವಡಿಸಬಾರದು ಅಂತ ಆದೇಶ ಇದೆ ಗಿಡಗಳಿಂದ ಬೆಲೆ ಕಟ್ಟಲಾಗದ ಆಮ್ಲಜನಕ ಸಿಗುತ್ತದೆ ಆದರೆ ಯಾವುದೇ ಪ್ರಯೋಜನ ಇಲ್ಲದೆ ಪರಿಸರಕ್ಕೆ ಮಾರಕವಾದ ಹಾಗೂ ಸರ್ವೋಚ್ಚ ನ್ಯಾಯಾಲಯವು ಯಾವುದೇ ರಸ್ತೆಗಳಲ್ಲಿ ಜಾಹೀರಾತಿನ ನಾಮಫಲಕಗಳನ್ನು ಹಾಕಬಾರದು ಅಂತ ಕಾನೂನು ರಚಿಸಿದ್ದಾರೆ ಅದನ್ನು ಗಾಳಿಗೆ ತೂರಿ ಪರಿಸರಕ್ಕೆ ಮಾರಕವಾದ ಪ್ಲಾಸ್ಟಿಕ್ನಲ್ಲಿ ತಯಾರಿಸುವ ಫ್ಲೆಕ್ಸ್ ಗಳನ್ನು ಅಳವಡಿಸಿರುವ ಬೋರ್ಡ್ಗಳ ಮಧ್ಯೆ ರಸ್ತೆ ದಾಟುವ ಸಮಯದಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸ್ತಾ ಇವೆ ಹಾಗಾಗಿ ಜಾಹೀರಾತು ಫಲಕಗಳನ್ನು ಈ ಕೂಡಲೇ ಕಿತ್ತೊಗೆದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ ಇದರ ಹಿಂದೆ ಕಾಣದ ಕೈಗಳ ಅಟ್ಟಹಾಸ ಮೆರೆಯುವಂತಾಗಿದೆ ಲಕ್ಷಾಂತರ ರೂಪಾಯಿ ಲಾಭ ಕಂಡು ಕಾಣದ ಹಾಗೆ ಇರುವುದಕ್ಕೆ ಯಾರ ಕುಮ್ಮಕ್ಕು ಇದೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ಇದಕ್ಕೆ ಕಾರಣವೇನು ಹಣಬಲವು ಅಥವಾ ತೋಳ್ಬಲವು ತಿಳಿತಾ ಇಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವ ಗಿಡಗಳು ಮರಗಳನ್ನು ತೆಗೆಸಿದ್ದಕ್ಕೆ ಲೋಕೋಪಯೋಗಿ ಇಲಾಖೆಯು ಸಾರ್ವಜನಿಕರ ಹಾಗೂ ಶಾಸಕ ಶಿವಣ್ಣನವರ ದೂರವಾಣಿ ಕರೆಗೆ ಎಫ್ಐಆರ್ ಮಾಡಿಸಿದೆ ಆದರೆ ಮನುಷ್ಯನಿಗೆ ಪರಿಸರಕ್ಕೆ ಮಾರಕವಾದ ಈ ನಾಮಫಲಕಗಳನ್ನು ಹಾಕಿಸುವವರಿಗೆ ಯಾವ ಶಿಕ್ಷೆ ಆಗುತ್ತದೆ ಎನ್ನುವುದು ಕಾದು ನೋಡಬೇಕಾಗಿದೆ ಸೈಡಲ್ಲಿ ಸೆಂಟ್ರಲ್ಲಿ ಎಲ್ಲ ಸ್ವಲ್ಪ ಪೊಲ್ಯೂಷನ್ ಕಂಟ್ರೋಲ್ ಕಂಟ್ರೋಲಾಗಿರ್ತದೆ ಇಲ್ಲಿ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋದನ್ನ ಕಿತ್ತಾಕ್ಬಿಟ್ಟು ಪೊಲ್ಯೂಷನ್ ಹಾಳು ಮಾಡೋದು ಹಾಕೋರು ಬೋರ್ಡ್ಗಳನ್ನ ಅದರ ಅವಶ್ಯಕತೆ ಇಲ್ಲ ನಾನು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಬೋರ್ಡ್ಗಳು ಜಾಹೀರಾತು ಪಾಲ್ಕು ಯಾವ್ದು ಹಾಕ್ಬಾರ್ದು ಅಂತ ಸಂಬಂಧಪಟ್ಟ ಇಂಜಿನಿಯರ್ ಕಾಲ್ ಮಾಡಿದಕ್ಕೆ ಅವ್ರು ಅನಧಿಕೃತವಾಗಿ ಹಾಕಿರೋದು ಅಂತಲೇ ಹೇಳಿದ್ದಾರೆ ಈಗ ಅವರು ಹೇಳಿದ್ದಾರೆ ಗಿಡಗಳು ಕಿತ್ತಾಕ್ತಿರು ಬೋರ್ಡ್ಗಳು ಅನಾಧಿಕೃತ ಇರ್ತವೆ ನಾವು ಕಿತ್ತಾಕ್ತಿರಿ ಅಂತ ಹೇಳಿದರೆ ಹಾಂ ಹಾಕಿ ಸರ್ ಎಲ್ಲ ಎಲ್ಲ ಮಾಧ್ಯಮದ ನಿಮ್ಮ ಮಾಧ್ಯಮದವ್ರದ್ದು ಎಲ್ಲ ಒಂದೊಂದು ಹಾಕಿ ಹಾಕೊಳ್ಳಿ ಸರ್ ನೋಡೋಣ ಆಗ ನೋಡ್ರಿ ಇದು ಗಾಳಿ ಮಳೆ ಬಂದರೆ ಬಿದ್ದೋಗ್ತವೆ ಇವೆಲ್ಲ ಬೋರ್ಡ್ಗಳು ಸರಿಯಾಗಿ ಫಿಟ್ ಮಾಡೋದಿಲ್ಲ ಲಾಸ್ಟ್ ಟೈಮ್ ನಾನು ಆಗಿತ್ತು ಊರು ಬಿದ್ದೋಗವೆ ವರದಿ ಆನಂದ್ ಕುಮಾರ್ ಕೆ